ಇವತ್ತು ನೆನ್ನೆಗಿಂತ ಫೀಲ್ಡ್ಗೆ ಅರ್ಧ ಗಂಟೆ ಬೇಗ ಬಂದೆ. ನಂತರ ನನ್ನ ಕಣ್ಮುಂದೆ ಬಂದಿದ್ದು ಪಾರ್ಕ್ನ ಬೇಲಿಯ ಮೇಲೆ ದೇವರ ಫೋಟೋಗಳು. ಯಾರೋ ಇಲ್ಲಿ ಜನ ಮೂತ್ರ ಮಾಡಬಾರ್ದು ಅಂತ ಫೋಟೋ ಹಾಕಿರಬೇಕು, ಹಾಗಾಗಿ ಜನ ಇಲ್ಲಿ ಮೂತ್ರ ಮಾಡದೆ 100 ಮೀಟರ್ ದೂರದಲ್ಲಿ ಮಲಮೂತ್ರ ಎರಡನ್ನೂ ಮಾಡಿಬಿಟ್ಟಿದ್ರು. ಸ್ವಲ್ಪ ಹಾಗೆ ಮುಂದೆ ಸಾಕ್ತಿದ್ದಂಗೆ ಬೆಳ್ಳಂ ಬೆಳಗ್ಗೆ ಮತ್ತಿಷ್ಟು ನಾಯಿಗಳ ಗುಂಪಂದು ತಮ್ಮ ಪೊದೆ ಕೆಲಸನ ಮುಗಿಸಿ ಅಡ್ಡಲಾಗಿ ಬಂದು, ನಾನು ಏನೂ ಮಾಡಿಲ್ಲ, ಎಲ್ಲ ದೇವರ ನಿಯಮ ಅನ್ನೋ ಭಾವನೆ ಅವುಗಳ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಎಲ್ಲರಿಗೂ 7 ಡೇಸ್ ಚಾಲೆಂಜ್ನ 2ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾಲೆಂಜ್ ಸೀರೀಸ್ನ ನೆನ್ನೆ ವಿಡಿಯೋನ ನೋಡಿಲ್ವೋ ದಯವಿಟ್ಟು ಮೊದಲು ಹೋಗಿ ಆ ವಿಡಿಯೋನ ನೋಡ್ಕೊಂಬನ್ನಿ, ಆವಾಗ ಈ ಎಪಿಸೋಡ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆನ್ನೆ ನಾನು ಮಾಡಿದ ಹುಚ್ಚಾಟದ ಪ್ರಭಾವದಿಂದ ಲೋಕಾಭಿರಾಮವಾಗಿ 5 ವರ್ಷದಿಂದ ಸತತವಾಗಿ ಕುಂಭಕರ್ಣನಂತೆ ಗಾಢ ನಿದ್ರೆಯಲ್ಲಿ ಮಲಗಿದ್ದ ನನ್ನ ದೇಹದ ಸ್ನಾಯುಗಳನ್ನು ಬಡಿದು ಎದ್ದೇಳಿಸಿದ್ದೆ. ಅವು ಇವತ್ತು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ತಿದ್ದಾವೆ ಅನ್ನಿಸ್ತಾ ಇದೆ. ಈ ಸೋಂಬೇರಿತನ ಮತ್ತು ಈ ದೇಹದ ನೋವು ಎರಡು ಸೇರಿ ನನ್ನ ಈ 2ನೇ ದಿನದ ಚಾಲೆಂಜನ್ನು ಸಂಪೂರ್ಣವಾಗಿ ಧ್ವಂಸ ಮಾಡೋಕ್ಕೆ ತಯಾರಿಯಾಗಿ ನಿಂತಿದ್ದಾವೆ ಅಂತ ಅನ್ನಿಸ್ತಾ ಇದೆ. ಒಂದು ಹಂತದಲ್ಲಿ ಖಂಡಿತವಾಗ್ಲಿ ಈ ಚಾಲೆಂಜ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದು ನಿಜ. ಊರಿಗೆಲ್ಲ ಡಂಗೂರ ಸಾರಿ ಅರ್ಧಕ್ಕೆ ಚಾಲೆಂಜ್ನ ಕೈ ಬಿಟ್ಬಿಟ್ಟ ಹೇತ್ಲಾಂಡಿ ಸತೀಶ್ ಶಿರೇಗೌಡ ಅಂತ ಆಡಿಕೊಂಡು ನಗುವವರ ಅಶರೀರವಾಣಿ ನನ್ನ ತಲೆಯೊಳಗೆ ಓಡಾಡೋಕೆ ಶುರುವಾಯಿತು. ಇವತ್ತು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ನನ್ನ ಮಗಳು ಅಳೋ ಧ್ವನಿ ಬದಲು ನಾನು ಜಾಗಿಂಗ್ ಹೋಗಲ್ಲ ಅನ್ನೋ ಧ್ವನಿನೇ ಹೆಚ್ಚಾಗಿ ಕೇಳಿಸ್ತಾ ಇತ್ತು. ಆಮೇಲೆ ಆಗಿದ್ದಾಗ್ಲಿ ಮಾದಪ್ಪನ ಜಾತ್ರೆ ಅಂತ ಮತ್ತೆ KA-53 ಅವರ ಇನ್ನೊಂದು ಜಾಗಿಂಗ್ ಫಿಟ್ನ ಧರಿಸಿ ನನ್ನ ಸ್ನಾಯುಗಳಿಗೆ ಸ್ಟ್ರೆಚ್ ಮಾಡುವ ಮೂಲಕ ಅವುಗಳ ಷಡ್ಯಂತ್ರಕ್ಕೆ ಪೂರ್ಣ ವಿರಾಮ ಇಟ್ಬಿಟ್ಟೆ. ನಿನ್ನೆ ಈ ಮೈಕಿನ ವ್ಯವಸ್ಥೆ ಇರಲಿಲ್ಲ, ಗೋಪ್ರೋಗೆ ಹಾಕೊಂಡಿರಲಿಲ್ಲ, ಇವತ್ತು ಮೈಕ್ ಹಾಕೊಂಡಿದ್ದೀನಿ, ಇನ್ನೂ ನೀಟಾಗಿ ನಿಮಗೆ ಸೌಂಡ್ ಕೇಳಲಿ ಅಂತ. ಸರಿಯಾಗಿ ಈಗ ವಾಕ್ ಶುರುವಾಗಲಿ, ಬನ್ನಿ. ಇವತ್ತಿನ ವಾಕ್ ಶುರು ಆಯಿತು. ಇವತ್ತು ನೆನ್ನೆಗಿಂತ ಫೀಲ್ಡ್ಗೆ ಅರ್ಧ ಗಂಟೆ ಬೇಗ ಬಂದೆ. ನೆನ್ನೆಯಂತೆ ತಮ್ಮ ದೈನಂದಿನ ಗುರಿ ತಲುಪೋಕೆ ರಸ್ತೆಯಲ್ಲಿ ಓಡಾಡುವವರ ಸಂಖ್ಯೆ ಇನ್ನೂ ಜಾಸ್ತಿನೇ ಇತ್ತು. ರಸ್ತೆಯ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಒಂದು ಮೂಷಿಕನ ದಾರುಣ ಹತ್ಯೆ ಕೂಡ ನಡೆದೋಗಿತ್ತು. ನಾವು ಮಾಡ್ಕೊಂಡಿರೋ ಸಂವಿಧಾನದಲ್ಲಿ ಮಾನವನಿಗೆ ಬಿಟ್ಟರೆ ಈ ಥರ ಅನಾಥ ಶವ ಆಗಿರೋ ಈ ಪ್ರಾಣಿಗಳಿಗೆ ಯಾವುದೇ ಅನುಕೂಲ ಇಲ್ಲ ಅನ್ನೋದನ್ನು ನೆನೆಯುತ್ತಾ ಮುಂದೆ ಸಾಗದೆ. ನಂತರ ನನ್ನ ಕಣ್ಮುಂದೆ ಬಂದಿದ್ದು ಪಾರ್ಕ್ನ ಬೇಲಿಯ ಮೇಲೆ ದೇವರ ಫೋಟೋಗಳು. ಯಾರೋ ಇಲ್ಲಿ ಜನ ಮೂತ್ರ ಮಾಡಬಾರ್ದು ಅಂತ ಫೋಟೋ ಹಾಕಿರಬೇಕು, ಹಾಗಾಗಿ ಜನ ಇಲ್ಲಿ ಮೂತ್ರ ಮಾಡದೆ 100 ಮೀಟರ್ ದೂರದಲ್ಲಿ ಮಲಮೂತ್ರ ಎರಡನ್ನೂ ಮಾಡಿಬಿಟ್ಟಿದ್ರು. ಹಾಗೆ ಎಲ್ಲನೂ ಗಮನಿಸ್ತಾ ಕೂಡಿ ಲೇಖತ್ರ ಬಂದೇ ಬಿಟ್ಟೆ. ಸಮಯ 8 ಆದರೂ ಸೂರ್ಯ ಬರದ ಕಾರಣ ಗುಳುಮುಳ್ಕಗಳು, ನೀರು ಕಾಗೆಗಳು ಸೂರ್ಯದೇವನ ಬರುವಿಕೆಗೆ ರೆಕ್ಕೆಯನ್ನು ಅಗಲಿಸಿ ಕಾಯ್ತಾ ಕೊಳ್ತಿದ್ದು. ಮೀನುಗಳಂತೂ ನಾಪತ್ತೆಯಾಗಿದ್ದು. ಆ ಮೀನುಗಳು ಕೆರವಳಗಿದವೋ ಇಲ್ಲ ಯಾರ್ದಾದ್ರೂ ಹೊಟ್ಟೆ ಸೇರಿ ಇವತ್ತು ಮಾನವ ನಿರ್ಮಿತ ಜಲಪಾತದ ಮುಖಾಂತರ ಹರಿತಿದ್ದೇವೋ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಇಲ್ಲಿ ಎಲ್ಲರ ಜೀವನ ನೀರಿನ ಮೇಲಿನ ಗುಳ್ಳೆ ಅಲ್ವಾ ಅಂತ ನೆನ್ಕೊಂಡು ನನ್ನ ವಾಕ್ನ ಮುಂದುವರಿಸಿದೆ. ನಿನ್ನೆ ಅಕ್ಕಿಗಳ ಸಂಗೀತಕ್ಕೆ ನಲಕಚ್ಚಿ ನಿದ್ರಾದೇವಿಗೆ ಶರಣಾಗಿದ್ದ ನಾಯಿಗಳು ಇಂದು ಸುಮಾನ ಮೈ ಮೇಲೇರಿ ಒಂದಕ್ಕೊಂದು ಕಚ್ಚಾಡ್ಕೊಳ್ತಿದ್ದು. ನಾನು ಕ್ಯಾಮ್ರಾ ಹಿಡಿದು ಅವುಗಳನ್ನ ಚಿತ್ರೀಕರಣ ಮಾಡ್ತಿದ್ದನ್ನು ಕಂಡು ಕಳ್ಳರು ಟಕ್ಕರು ಪೊಲೀಸರನ್ನು ನೋಡಿ ಹೆದರುವಂತೆ ಬಾಲ ಮುದ್ರಿಕೊಂಡು ತನ್ನ ಜಾಗ ಖಾಲಿ ಮಾಡಿದು. ಅವರ ಸ್ವತಂತ್ರನ ಕಿತ್ಕೊಂಡಲ್ಲ ಅಂತ ಪಾಪ ಪ್ರಜ್ಞೆ ಕಾಡಿ ನಾನು ಅಲ್ಲಿಂದ ಜಾಗ ಕಿತ್ತೆ. ಸ್ವಲ್ಪ ಹಾಗೆ ಮುಂದೆ ಸಾಕ್ತಿದ್ದಂಗೆ ಬೆಳ್ಳಂ ಬೆಳಗ್ಗೆ ಮತ್ತಿಷ್ಟು ನಾಯಿಗಳ ಗುಂಪಂದು ತಮ್ಮ ಪೊದೆ ಕೆಲಸನ ಮುಗಿಸಿ ಅಡ್ಡಲಾಗಿ ಬಂದು, ನಾನು ಏನೂ ಮಾಡಿಲ್ಲ, ಎಲ್ಲ ದೇವರ ನಿಯಮ ಅನ್ನೋ ಭಾವನೆ ಅವುಗಳ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಿಮ್ಮ ಕಾರ್ಯಕ್ಕೆ ಅಡ್ಡ ಬಂದಿದ್ದಕ್ಕೆ ನಮಗೆ ಕ್ಷಮೆ ಇರಲಿ ಅಂತ ಕ್ಷಮೆ ಯಾಚಿಸಿ ನಾನು ಅಲ್ಲಿಂದ ಹೊರಟೆ. ನನಗೆ ಇಷ್ಟವಾದಂಥ ಕೆರೆಯ ಹಿಂಬದಿಯಲ್ಲಿ ಬಂದೆ. ಇಬ್ಬನಿ ತುಂಬಿದ ನೀರೆಲೆಗಳು ಸೂರ್ಯ ಬರದ ಕಾರಣ ಕರಗದೆ ವಾತಾವರಣವನ್ನು ಹಾಗೆ ತಂಪುಗೊಳಿಸಿದ್ವು. ಅಲ್ಲಿ ವಾಕ್ ಮಾಡೋರೆಲ್ಲ ನಾನು ಕ್ಯಾಮ್ರಾ ಹಿಡಿಯೋದನ್ನು ನೋಡಿ 3 ಅಡಿ ದೂರ ಹೋಗ್ತಿದ್ರು. ಅವರು ನನಗೆ ಗೌರವ ಕೊಡ್ತಿದ್ರು ಇಲ್ಲ ಕ್ಯಾಮ್ರಾಗೆ ಹೆದರಿ ಪಕ್ಕಕ್ಕೆ ಸರಿತಿದ್ರು ಒಂದು ಗೊತ್ತಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿ ನಿನ್ನೆ ಮನೆ ಕಟ್ಟೋಕ್ಕೆ ಶುರು ಮಾಡಿದ ಇರುವೆಗಳು ಒಂದೇ ದಿನಕ್ಕೆ ಸಾಮ್ರಾಜ್ಯನೇ ಕಟ್ಬಿಟ್ಟಿದ್ದು. ಬಿಸಿಲು ಮಳೆ ಗಾಳಿ ಏನೇ ಇರಲಿ ಪ್ರತಿದಿನ ತಮ್ಮ ಕೆಲಸಕ್ಕೆ ರಜಾ ಆಗ್ತೇ ತಮ್ಮ ಗುರಿಯತ್ತ ಸಾಕ್ತಾ ಇರೋದನ್ನು ನೋಡಿ ಶಾಕಾಯಿತು. ಈ ಇರುವೆಗಳು ತಮ್ಮ ಕಾರ್ಯನ ನಿರ್ವಹಿಸುವಂಥ ವಿಧಾನನ ನೋಡಿ ಅವರಿಂದ ನಾವು ಕಲಿಬೇಕಾಗಿದ್ದು ತುಂಬ ಇದೆ ಅಂತ ಅನ್ನಿಸ್ತು. ಯಾರೋ ಪುಣ್ಯಾತ್ಮರು ಇವುಗಳ ಶ್ರಮನ ಅರ್ಥ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಸುರಿದೋಗಿದ್ರು. ಹಾಗೆ ಸ್ವಲ್ಪ ಮುಂದೆ ಸಾಗದೆ ಮಳೆಗಾಲವಾಗಲಿ ಬಿಸಿಲುಗಾಲವಾಗಲಿ ನಿರಂತರವಾಗಿ ಹರಿಯೋ ಮಾನವ ನಿರ್ಮಿತ ಜಲಪಾತ ಪಕ್ಕದಲ್ಲಿ ತುಂಬ ದಿನದಿಂದ ಅರ್ಧಕ್ಕೆ ನಿಂತು ಹೋಗಿರೋ ಒಂದು ಕಟ್ಟೆ ಇತ್ತು. ಇದ್ರ ಮೇಲೆ ಅಂಗವಿಕಲರು ವೃದ್ಧರು ಬರಬೇಕು ಅಂದರೆ ವಿಕಟ ಪ್ರಯತ್ನನೇ ಪಡಬೇಕು. ಈ ಪಾರ್ಕನ್ನು ನಿರ್ಮಿಸಿರುವವರ ಉದ್ದೇಶ ಬರೀ ದಷ್ಟಪುಷ್ಟವಾಗಿರೋರಿಗೆ ಮಾತ್ರ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಆದಷ್ಟು ಬೇಗ ಭಗವಂತ ಅವರಿಗೆ ಎಲ್ಲರಿಗೂ ಸಮಾನ ವ್ಯವಸ್ಥೆ ಕಲ್ಪಿಸಿಕೊಡುವಂತಹ ಬುದ್ಧಿಯನ್ನು ಕೊಡಲಿ ಅಂತ ಆಶಿಸ್ತಾ ಸ್ಮಶಾನದ ಬಳಿ ಇರೋ ಪೈಪ್ಗಳ ಬಳಿ ಸಾಗದೆ.
ಹಾಗೆ ಕೆಲವರು ತಮ್ಮ ದೇಹನ ಬಟ್ಟೆ ಒಗೆದಾಗೆ ಒಗೆದು ಒಣಗಾಕಿದ್ರು. ಇನ್ನು ಕೆಲವರು ಒಣಗಾಕಕ್ಕೆ ರೆಡಿ ಆಗ್ತಾ ಇದ್ರು. ನನಗೆ ಈ ಹಂತಕ್ಕೆ ಬರೋಕ್ಕೆ ಇನ್ನೂ 5 ದಿನ ಟೈಮ್ ಇದೆ ಅನ್ಕೊಂಡು ಅಲ್ಲಿಂದ ಜಾಗ ಕಿತ್ತೆ. ಹಂಗೆ ಹಿಂಗೆ ಆಡಿಕೊಂಡು 4 ರೌಂಡ್ ವಾಕ್ನ ಮುಗಿಸ್ದೆ. ರನ್ಗೆ ಸಿದ್ಧವಾದೆ. ಏನೇ ಅನ್ನಿ, ನಡೆಯೋದು ಸುಲಭ. ಪುಳ್ಳಂಗ ಹೋಗಿ ಬಿಟ್ಕೊಂಡು ಒಂದು ಪಾರ್ಕೆಲ್ಲ 4 ರೌಂಡ್ ಸುತ್ತಿದ್ದೆ. ವಾಕ್ ಮುಗೀತು, ಈಗ ರನ್ನು. ಈಗ ಓಡಬೇಕು ಅಂತ ಅಂದರೆ ವಿಕಟ ಪ್ರಯತ್ನನೇ ಪಡಬೇಕು. ಓಡದೆ 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 ಅರ್ಧಕ್ಕೆ ನಿಲ್ಸನ ಅನ್ನಿಸ್ತು. ಆದರೂ ನಿಮ್ಮ ಮುಂದೆ ಕ್ಯಾಮ್ರಾ ಹಿಡಿದಿದ್ನಲ್ಲ, ಶಾಲೆಗೆ ಹೋಗ್ತಿದ್ದಂಥ ಸ್ಕೂಲ್ ಮಕ್ಕಳನ್ನು ಕೂಡ ಹಿಂದಾಕಿ ಓಡಿದೆ ಓಡಿದೆ ಓಡಿದೆ. ಕೊನೆಗೂ ಓಡಿ ಇವತ್ತಿನ ಟಾರ್ಗೆಟ್ ಮುಗಿಸೇಬಿಟ್ಟೆ. ಹೊರಗಡೆ ಬಂದೆ. ಏನೇ ಆಗಲಿ, ನನ್ನ ದೇಹದ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ ನನಗೆ ಇಲ್ಲಿ ಗೊತ್ತಾಯಿತು. ಉಸಿರಿಗೆ ಏದಿಸ್ರು ಬಿಡ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಬಂದೆ. ವಾಹನಗಳ ಹೊಗೆ ಧೂಳನ್ನು ತಡೆಯಲಾರದೆ ಮಾಸ್ಕ್ ಇಲ್ಲದೆ ಇರೋದ ಕಾರಣ ಟೀ ಶರ್ಟಲ್ಲೇ ಮೂಗು ಮುಚ್ಕೊಂಡು ನಡ್ಕೊಂಡು ಬಂದೆ. 2 ದಿನ ವರ್ಕೌಟ್ ಮಾಡಿದ್ದಕ್ಕೆ ವರ್ಕೌಟ್ ಮಾಡದವರನ್ನೆಲ್ಲ ನೋಡಿ ಇವರೆಲ್ಲ ವ್ಯಾಯಾಮ ಇಲ್ಲದೆ ಹೇಗೆ ಬದುಕ್ತಾರಪ್ಪ ಅಂತ ಅವರನ್ನು ಕಂಡು ಮನೆಗೆ ಬಂದೆ. ಸುಸ್ತಾಗೋತು ಕಣೆ ಡ್ಯಾಡಿಗೆ, ಅಮ್ಮು ಎಕ್ಸೈಜ್ ಮಾಡಿ ಸುಸ್ತಾಗೋತು ಕಣೆ. ನಮ್ಮ ಬಾಮೈದ ಬೇರೆ ಮನೆಗೆ ಅಂತ ವರ್ಕೌಟ್ ಮಾಡೋದಕ್ಕೆ ಒಂದು ಹೊಸ ಅಸ್ತ್ರ ತಗೊಂಡು ಬಂದಿದ್ದ. ಇದರ ಉಪಯೋಗ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದಿದ್ದರಿಂದ ನಾನಾ ರೀತಿ ಪ್ರಯೋಗಗಳನ್ನೆಲ್ಲ ಮಾಡಿ ಕೊನೆಗೆ ಓ, ಇದು ಹೊಟ್ಟೆ ಕರಗಿಸೋಕ್ಕೆ ಇರತಕ್ಕಂಥ ಒಂದು ಮಿಷಿನ್ ಅಂತ ನಾನು ತಿಳ್ಕೊಂಡೆ. ಇದನ್ನು ನೆಲಕ್ಕೆ ಹಾಕಿ ಇದರ ಮೇಲೆ ನಮ್ಮ ಕೈಯನ್ನು ಊರಿ ಮುಂದೆ ಹಿಂದೆ ಮಾಡಿದರೆ ಆಯಿತು, ಹೊಟ್ಟೆ ಎದೆ ತೊಡೆವರೆಗೂ ವರ್ಕೌಟ್ ಆಗುತ್ತೆ. ಅಚ್ಚರಿ ಮಾಡಿದ್ದಕ್ಕೆ ಕೈ ಕಾಲೆಲ್ಲ ನಡುಗ್ ಬಂದಂಗಾಗಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಅಯ್ಯೋ ದೇವ್ರೆ, ಏನು ಕಮ್ಮಿ ಎಫರ್ಟ್ ಆಗುತ್ತೆ ಇದು. ತೊಡೆಯಿಂದ ಹಿಡಿದು ಇಷ್ಟು ಕಂಪ್ಲೀಟ್ ಭಾಗ ಎಳೆಯುತ್ತಂಗೆ. ಹಾಂ, ಫೈನಲಿ 2ನೇ ದಿನದ ಈ 7 ಡೇಸ್ ಚಾಲೆಂಜ್ನ ಮುಗಿಸಿದ್ದೀನಿ ಬಂದು ವೇಳೆ. ಯಥಾಸ್ಥಿತಿ ನಾನು ಹೇಳ್ದಂಗೆ ಎಲ್ಲ ನಿಮ್ಮ ಸಹಕಾರನೇ. ಎಷ್ಟೋ ಜನ, ನಾನೊಬ್ಬಂಗೆ ಅಲ್ಲ, ಭಾಳಷ್ಟು ವೀಡಿಯೋ ಕ್ರಿಯೇಟರ್ಸ್ಗಳಿಗೆ ಕಮೆಂಟ್ ಮಾಡ್ತಿರ್ತಾರೆ, ಬರೀ ಲೈಕು ಕಮೆಂಟ್ಸ್ಗೋಸ್ಕರ ಏನೆಲ್ಲ ಮಾಡ್ತಿರೋ ಹಾಗೆ ಹೀಗೆ ಅಂತ. ನನಗೆ ಒಂದನ್ಸುತ್ತೆ, ನಮ್ಮ ಅಕ್ಕಪಕ್ಕದಲ್ಲಿ ಇರೋರೇ ನಮ್ಮನ್ನು ದ್ವೇಷಿಸ್ತಿರ್ತಾರೆ. ಆದರೆ ನೀವು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೀವು ಕೂಡ ಒಂದು ಲೈಕು ಶೇರು ಇಷ್ಟು ಕೆಲಸಗಳನ್ನ ಮಾಡಿಸುತ್ತೆ ನಿಮಗೆ ಒಬ್ಬರ ಹತ್ರ ಅಂತ ಅಂದರೆ ಅದು ಎಷ್ಟು ಪವರ್ಫುಲ್ ಇರ್ಬೋದು, ಅದಕ್ಕೆ ಶಕ್ತಿ ಎಷ್ಟಿರ್ಬೋದು. ಅಂಥ ಲೈಕ್ ಕಮೆಂಟ್ಸ್ಗಳು ಒಳ್ಳೆ ಕೆಲಸಕ್ಕೆ ಬಿದ್ದರೆ ಒಳ್ಳೆ ಕೆಲಸಗಳು ಮುಂದೆ ಬರ್ತವೆ. ಇದು ಯಾರೆಲ್ಲ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀರಾ 7 ಡೇಸ್ದು, ಅಟ್ಲೀಸ್ಟ್ ನನ್ನ ಕೆಳಗಡೆ ಕಮೆಂಟ್ ಮಾಡಿ. ನನಗೂ ಖುಷಿ ಸಿಗುತ್ತೆ ನನ್ನ ವೀಡಿಯೋಸ್ ನೋಡ್ಕೊಂಡು ಇಷ್ಟು ಜನ ಮೋಟಿವೇಟಾಗಿ ಏನೋ ಒಂದು ಮಾಡ್ತಿದ್ದಾರೆ ಅಂತ. ಆಮೇಲೆ ಇನ್ನೊಂದು, ನಾನು ಯಾವುದೇ ಫುಡ್ ಡಯಟ್ ಏಟು ನಾನು ಇನ್ನೊಂದು ಯಾವುದನ್ನು ಪ್ರಾಕ್ಟೀಸೇ ಮಾಡೋಕೆ ಹೋಗಿಲ್ಲ, ಜಸ್ಟ್ ಎಕ್ಸಸೈಸ್ ಮಾಡ್ಬೇಕು ಅದು ಮಾಡ್ತಾ ಇದ್ದೀನಿ. ಇನ್ ಕೇಸ್ ಯಾರಾದರೂ ಕಮೆಂಟ್ ಮಾಡಿದ್ರೆ ಕೆಳಗೆ ಫುಡ್ ಡಯಟ್ಸ್ ಹೆಂಗಿರ್ಬೇಕಾಗಿ ಅದನ್ನೂ ಮಾಡ್ಬೋದು. ಬಟ್ 7 ಡೇಸ್ ಅಷ್ಟೇ ಮಾಡ್ಕೊಂಡಿರೋದು. ಇದನ್ನು ಮಾಡ್ತಾ ಹೋದ್ರೆ ಇನ್ ಕೇಸ್ ಈ 7 ಡೇಸ್ ನನಗೆ ಸಕ್ಸಸ್ಫುಲಿ ನಾನು ಏನಾದರೂ ಮಾಡಿದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ 2ನೇ ಸೀಸನ್ನು 14 ಡೇಸು 28 ಡೇಸು ಈ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೋಡೋಣ ಇದನ್ನು ಮುಗಿಸ್ತೀನೋ ಇಲ್ವೋ ಅಂತ. ಬೆಳಗ್ಗೆ ಎದ್ದಾಗಂತೂ ಅಯ್ಯೋ ಈ ಬೇಡ ಮುಗಿಸಿ ನಿಲ್ಲಿಸಬಿಡೋಣ ಅನ್ನಂಗೆ ಆಗುತ್ತೆ. ಮತ್ತು ಒಂದು ರೌಂಡ್ ಹೋಗಿ ಬಂದಿದ ತಕ್ಷಣ ಎನರ್ಜಿ ಸೃಷ್ಟಿಯಾಗುತ್ತೆ, ನಾಳೆನೇ ಮಾಡಬೇಕು ಅನಿಸುತ್ತೆ. ದೇಹದಲ್ಲಿ ಒಂದು ಸ್ವಲ್ಪ ಗಟ್ಟಿತನ ಬರ್ತಾ ಇದೆ. ನೆನ್ನೆ ಇದ್ದಂಥ ಬೆಳಗ್ಗೆ ಇವತ್ತು ಬೆಳಗ್ಗೆ ಇದ್ದಂಥ ನೋವುಗಳೇ ನೀವು ಕಾಣಿಸ್ತಾ ಇಲ್ಲ. ನಾಳೆ ನೋಡೋಣ, ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ ಎಲ್ರಿಗೂ. ಹೀಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.